ನಮಸ್ತೆ ವೀಕ್ಷಕರೇ, ಸೈಯದ್ ಮುಸ್ತಾಕ್ ಅಲಿ ಟೂರ್ನಿಯ ಲೀಗ್ ಹಂತದ ಪಂದ್ಯಗಳು ಮುಕ್ತಾಯಗೊಂಡಿವೆ. ಇದೀಗ 5 ಎಲೈಟ್ ಗ್ರೂಪ್ನಿಂದ ಟಾಪ್ 2 ತಂಡಗಳು ಹಾಗೂ ಪ್ಲೇಟ್ ಗ್ರೂಪ್ನಿಂದ ಒಂದು ತಂಡವು ನಾಕೌಟ್ ಪ್ರವೇಶಿಸಿದೆ. ಅದರಂತೆ ಯಾವ ತಂಡ ನಾಕೌಟ್ ಪ್ರವೇಶಿಸಿದೆ ಎಂದು ನೋಡೋಣ. ತಮಿಳುನಾಡು, ಬಂಗಾಳ, ರಾಜಸ್ಥಾನ್, ಗುಜರಾತ್ ಮತ್ತು ಹೈದರಾಬಾದ್ ತಂಡಗಳು ನೇರವಾಗಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಇನ್ನು ಮಹಾರಾಷ್ಟ್ರ, ವಿದರ್ಭ, ಕರ್ನಾಟಕ, ಸೌರಾಷ್ಟ್ರ, ಹಿಮಾಚಲ್ ಪ್ರದೇಶ್ ಮತ್ತು ಕೇರಳ ತಂಡಗಳು ಪ್ರೀ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯವು ನವೆಂಬರ್ 16ರಿಂದ ಶುರುವಾಗಲಿದ್ದು, ಮೊದಲ ಪಂದ್ಯದಲ್ಲಿ ಮಹಾರಾಷ್ಟ್ರ ತಂಡವು ವಿದರ್ಭ ವಿರುದ್ಧ ಆಡಲಿದೆ. ಇದೇ ದಿನ ಮಧ್ಯಾಹ್ನ ಕರ್ನಾಟಕ ತಂಡವು ಸೌರಾಷ್ಟ್ರವನ್ನು ಎದುರಿಸಲಿದೆ. ಸೌರಾಷ್ಟ್ರ ತಂಡದ ಪ್ರಮುಖ ಆಟಗಾರರೆಂದರೆ ಶೆಲ್ಡನ್ ಜಾಕ್ಸನ್, ಜಯದೇವ್ ಉನದ್ಕಟ್ ಹಾಗೂ ಚೇತನ್ ಸಕರಿಯಾ. ಹೀಗಾಗಿ ಸೌರಾಷ್ಟ್ರ ತಂಡವನ್ನು ಅಗ್ರವಾಗಿ ಪರಿಗಣಿಸುವಂತಿಲ್ಲ. ಈ ಪಂದ್ಯವನ್ನು ಕರ್ನಾಟಕ ಗೆದ್ದರೆ ಮಾತ್ರ ಕ್ವಾರ್ಟರ್ ಫೈನಲ್ಗೆ ಇರಬಹುದು. ಇನ್ನು ಕ್ವಾರ್ಟರ್ ಫೈನಲ್ ನವೆಂಬರ್ 18ರಂದು ನಡೆಯಲಿದ್ದು, ಸೆಮಿಫೈನಲ್ ನವೆಂಬರ್ 20ರಂದು ನಡೆಯಲಿದೆ. ಹಾಗೆಯೇ ಫೈನಲ್ ಪಂದ್ಯವು ನವೆಂಬರ್ 22ರಂದು ದೆಹಲಿಯಲ್ಲಿ ನಡೆಯಲಿದೆ. ನಿಮ್ಮ ಪ್ರಕಾರ ಈ ಸಲ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಗೆಲ್ಲುವ ಫೇವರೇಟ್ ತಂಡ ಯಾವುದೆಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.